ಎಲ್ಲರಿಗೂ ನಮಸ್ಕಾರ. ಮತ್ತೆ ಈ ದಿನ ಒಂದು ತುಂಬ ದುಃಖಕರವಾದ ದಿನ ನಮ್ಮ ಕುಟುಂಬಕ್ಕೂ ಮತ್ತು ಕನ್ನಡ ಚಿತ್ರರಂಗಕ್ಕೂ ತುಂಬ ದುಃಖಕರವಾದ ಒಂದು ದಿನ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡ ಚಿತ್ರರಂಗದ ಹಿರಿಯ ನಮ್ಮ ಹೆಮ್ಮೆಯ ನಟರಾದ ಶ್ರೀ ರಾಜೇಶ್ ಅವರು ನಮ್ಮನ್ನೆಲ್ಲ ಬಿಟ್ಟು ಸೊ ರಾಜೇಶ್ ಅವರು ನಮ್ಮನ್ನೆಲ್ಲ ಇವತ್ತು ಬಿಟ್ಟು ಅಗಲಿದ್ದಾರೆ. ಇದು ತುಂಬಲಾರದ ಒಂದು ನಷ್ಟ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 50-55 ವರ್ಷಗಳಿಂದ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದಂಥ ನಟರು ರಾಜೇಶ್ ಅವರು. ಮತ್ತು ನನಗೆ ಅವರು ರಿಲೇಷನಲ್ಲಿ ನನ್ನ ಮಾವ ಡಾಕ್ಟರ್ ರಾಜ್ಕುಮಾರ್ ಅವರ ಪಂಕ್ತಿಯಲ್ಲಿ ಇದ್ದಂಥ ನಟರು. ಅವರ ಜೊತೆ ಕೂಡ ಎಷ್ಟೋ ಚಿತ್ರಗಳಿಗೆ ನಟಿಸಿದಂಥ ನಟರು. ಡಾಕ್ಟರೇಟ್ ಪ್ರಶಸ್ತಿ ಪಡೆದಂಥವರು. ತುಂಬ ಮನಸ್ಸಿಗೆ ಕಷ್ಟ ಆಗ್ತಾ ಇದೆ. ಈಗ ಸುಮಾರು ಒಂದು 10 ದಿನಗಳಿಂದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರು. ಫಸ್ಟು ಬಂದು ಈ ಪ್ರೋ ಕೋವಿಡ್ ಅದಲ್ವಾ, ಪ್ರೋ ಕೋವಿಡ್ ಡ್ರಾಮಾ ಅಂತಾರೆ. ಆ್ಯಂಡ್ ಅದು ಅದಾದಮೇಲೆ CKD ಅಂತ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಸೊ ಈ ಎರಡು ಕಾರಣಗಳಿಂದ ಅಡ್ಮಿಟ್ ಆದರು. ತುಂಬ ಸುಸ್ತು ಅಂತ. ಅದಾದಮೇಲೆ ಹಾಗೆ ಒಂದರಿಂದ ಒಂದು ಹೋಗಿ ತುಂಬ ಕಾಂಪ್ಲಿಕೇಷನ್ಸ್ ಆಗೋಯಿತು. ತುಂಬ ಪ್ರಯತ್ನ ಪಟ್ವಿ. ಆ್ಯಂಡ್ ಈವನ್ ಡಾಕ್ಟರ್ಸ್ ಕೂಡ ತುಂಬ ಪ್ರಯತ್ನ ಪಟ್ಟರು, ಬಟ್ ಏನು ಫಲಿತ ಏನು ಸಿಗಲಿಲ್ಲ. ಆ್ಯಂಡ್ ಇವತ್ತು ಬೆಳಗ್ಗೆ ಸುಮಾರು 2:22 ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಆಮೇಲೆ ಈಗ ನೆಕ್ಸ್ಟು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತು ಅವರ ಸ್ವಗೃಹದಲ್ಲಿ ಇಲ್ಲಿ ಪೂಜೆ ನಡೆಯುತ್ತೆ, ಒಂದು ವಿದ್ಯಾರಣ್ಯಪುರದಲ್ಲಿ. ಆ್ಯಂಡ್ ಇಲ್ಲಿಂದ ಒಂದು 11:00-11:30 ಇಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರ್ಕೊಂಡೋಗಿ ಅಲ್ಲಿ ಸಾರ್ವಜನಿಕರ ಒಂದು ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಲಾಗಿದೆ. ಸೊ ಅಲ್ಲಿಂದ ಮತ್ತೆ 3:00-3:30 ಅಲ್ಲಿಂದ ಹೊರಟು ಏನು ಅಗ್ರಹಾರ, ಮೇಡಿ ಅಗ್ರಹಾರ ಲಕ್ಷ್ಮೀಪುರ, ಅಲ್ಲಿ ಅವರ ಅಂತ್ಯಕ್ರಿಯೆಗಳು ನಡೆಯುತ್ತೆ. ಸಾರ್ವಜನಿಕರೆಲ್ಲ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಅವರ ದರ್ಶನ ಪಡಿಬೋದು. ಮತ್ತು ಎಲ್ಲರಿಗೂ ನಮಸ್ಕಾರ.